ನಾಳೆ ಸೋಮವಾರ ಇಡೀ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ಫಾರ್ಮರ್ಸ್ ಅಸೋಸಿಯೇಷನಿಂದ ಮತ್ತು ಎಲ್ಲ ಇತರ ಸಂಘಟನೆಗಳು ಇವರಿಗೆ ಸಪೋರ್ಟ್ ಮಾಡಿ ಇದು ಭಾರತ್ ಬಂದನ್ನು ಘೋಷಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲ ತಾಲೂಕುಗಳಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ನಮಗೆ ರಿಕ್ವಿಸಿಷನ್ಸ್ ಬಂದಿದ್ದಾವೆ. ಅದಕ್ಕೆ ಸಂಬಂಧಪಟ್ಟ ನಮ್ಮ ಪೊಲೀಸ್ ವತಿಯಿಂದ ಎಲ್ಲ ವ್ಯವಸ್ಥೆ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕೆ ಸುಮಾರು 700ಕ್ಕಿಂತ ಜಾಸ್ತಿ ಪೊಲೀಸನ್ನು ನಾವು ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜಿಸಿದ್ವಿ. ಇದ ಜೊತೆಗೆ ನಮಗೆ 3 KSRP ಮತ್ತು ಅದರ್ DR ಪಾರ್ಟಿಷನ್ ಕೂಡ ನಾವು ಬಂದೋಬಸ್ತಿಗೆ ಯೂಸ್ ಮಾಡ್ತಾ ಇದ್ವಿ. ಸೊ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ನಮ್ಮ ಪ್ರತಿ ಪೊಲೀಸ್ ಠಾಣೆಯಿಂದ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇದರಲ್ಲಿ ಮತ್ತು DSPs ಮತ್ತು ಅಡಿಷ್ನಲ್ SP ಮತ್ತು ನಾನು ಕೂಡ ಎಲ್ಲ ನಮ್ಮ ರೈತರ ಮುಖಂಡರಿಗೆ ನಾವು ಮಾತಾಡಿದ್ವಿ. ಅವರಿಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಈ ಬಂದು ಮಾಡುವ ಸಮಯದಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರದು ಅನ್ನೋದು ಕ್ಲಿಯರ್ ಕಟ್ಟಾಗಿ ನಮಗೆ ಸುಪ್ರೀಂ ಕೋರ್ಟ್ ವತಿಯಿಂದ ಮತ್ತು ಮಾನ್ಯ ಹೈಕೋರ್ಟಿಂದ ಕೂಡ ನಮಗೆ ಗೈಡ್ಲೈನ್ಸ್ ಇದ್ದಾವೆ. ಅದಕ್ಕೆ ಅದ್ರ ಜೊತೆಗೆ ಕೋವಿಡ್ ಗೈಡ್ಲೈನ್ಸನ್ನು ಕೂಡ ನಾವು ರೈಟಿಂಗಲ್ಲಿ ಕೊಟ್ಟಿದ್ದೀವಿ, ಅಕ್ನಾಲೆಜ್ಮೆಂಟ್ ತೊಗೊಂಡಿದ್ದೀವಿ. ನಾಳೆ ಯಾವುದೇ ಥರ KSRTC ಬಸ್ಗಳು ನಿಲ್ಲಂಗಿಲ್ಲ, ಅವರು ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. KSRTC ವತಿಯಿಂದ ಎಲ್ಲ ಬಸ್ಗಳು ನಾರ್ಮಲಾಗಿ ಓಡಾಡ್ತವೆ, ಅದಕ್ಕೆ ಯಾವುದೇ ಅಡಚಣೆ ಆಗಬಾರ್ದು ಮತ್ತು ತುಂಬ ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡಬೇಕು ಅಂತ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಜಂಕ್ಷನ್ಸಲ್ಲಿ ಮತ್ತು ತಹಸೀಲ್ದಾರ್ ಆಫೀಸ್ಗಳಲ್ಲಿ AC ಆಫೀಸ್ಗಳಿಗೆ ಹೋಗಿ ಅವರು ಮೆಮೊರಾಂಡಮನ್ನು ಕೊಡ್ತಾರೆ. ಸೊ ಯಾವುದೇ ಥರ ಹೆದ್ದಾರಿ ತಡೆ ಮತ್ತು ರಸ್ತೆ ರೋಕೋ ಮಾಡಬಾರ್ದು ಅಂತ ಕ್ಲಿಯರ್ ಕಟ್ಟಾಗಿ ನಾವು ಹೇಳಿದ್ದೀವಿ. ಇದು ನಾವು ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ. ಇಲ್ಲ ಅವರು ಕಂಪ್ಲೇಂಟ್ ಮಾಡಿಲ್ಲ ಗೈಡ್ಲೈನ್ಸ್ಗಂದರೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ನು ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ ಅಂತ ಕೂಡ ಅವ್ರಿಗೆ ಹೇಳಿದ್ದೀವಿ. ನಾವು ಖಂಡಿತವಾಗಿ ಮಾಡ್ತೀವಿ. ಎಲ್ಲರೂ ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ನಮ್ಮ ಗೈಡ್ಲೈನ್ಸ್ ಎಲ್ಲ ನಾವು ಪಾಲಿಸ್ತೀವಿ ಅಂತ ಹೇಳಿ ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ರಿಟರ್ನಲ್ಲಿ ಕೂಡ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ. ಪ್ಲಸ್ ನಮ್ಮ ಮೆನ್ನು ಎಲ್ಲರಿಗೂ ಕರೆಕ್ಟಾಗಿ ಬ್ರೀಫ್ ಮಾಡಿದ್ವಿ. ಬೆಳಗ್ಗೆಯಿಂದನೇ ನಾವು ಕಂಟ್ರೋಲ್ ತಗೊಂಡು ಶಾಂತಿಯುತವಾಗಿ ಇದು ಬಂದನ್ನು ಮುಕ್ತಾಯಗೊಳಿಸಬೇಕು ಅಂತ ನಾವು ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಸೊ ನನ್ನ ಮನವಿ ಎಲ್ಲರಿಗೂ, ಇವರು ರೈತರ ಮುಖಂಡರಿರ್ಬೋದು ಮತ್ತು CITO ಅವರು, ನೆಕ್ಸ್ಟ್ ಎಲ್ಲ ಯಾರ್ಯಾರು ವಿವಿಧ ಸಂಘಟನೆಗಳು ಈ ಬಂದ್ಗೂ ಬೆಂಬಲ ಕೊಡ್ತಾ ಇದ್ದಾರೋ ಅವರೆಲ್ಲರಿಗೂ ನಾನು ಮನವಿ ಮಾಡ್ತಾ ಇರೋದು ಒಂದೇ, ಶಾಂತಿಯುತವಾಗಿ ವಿತೌಟ್ ಎನಿ ರೋಡ್ ಬ್ಲಾಕ್ ನಾರ್ಮಲ್ ವೆಹಿಕಲ್ಸಿಗೆ ಓಡಾಟಕ್ಕೆ ಯಾವುದೇ ತೊಂದರೆ ಮಾಡಬಾರ್ದು ಅಂತ ನಾನು ಅವರಿಗೆ ಅದ ನಿರ್ದೇಶನ ಕೊಟ್ಟಿದ್ದೀನಿ ಮತ್ತು ಮನವಿ ಕೂಡ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಮತ್ತೆ ಫೋರ್ಸ್ಫುಲ್ ಆಗಿ ಯಾವುದೇ ಥರ ಅಂಗಡಿಗಳು ಮತ್ತು ಆರ್ಗನೈಸೇಷನ್ಸನ್ನು ಮುಚ್ಚಬಾರ್ದು ಅಂತ ಕೂಡ ಅವ್ರಿಗೆ ಹೇಳಿದ್ದೀವಿ. ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸಲ್ಲಿ ಕೂಡ ಅದು ನೀಟಾಗಿ ಕ್ಲಿಯರಾಗಿ ಹೇಳಿದ್ದೀವಿ. ಸೊ ನೋ ಫೋರ್ಸ್ಫುಲ್ ಕ್ಲೋಸರ್ ಆಫ್ ಶಾಪ್ಸ್ ಮತ್ತು ಯಾವುದೇ ಥರ ಬೆಂಕಿ ಹಚ್ಚುವುದು ಟೈರ್ಗಳಿಗೆ ಮತ್ತು ಯಾವುದೇ ಸುಟ್ಟುವುದು ಈ ಥರ ಯಾರ್ದು ಮಾಡಬಾರ್ದು ಅಂತ ಕೂಡ ಹೇಳಿದ್ದೀವಿ. ನಾವು ಎಲ್ಲ CCTV ಕ್ಯಾಮ್ರಾಗಳು ನಮ್ಮದಲ್ಲಿರುವ ಡ್ರೋನ್ ಕ್ಯಾಮ್ರಾಗಳು ಮತ್ತು ಬಾಡಿ ಕ್ಯಾಮ್ರಾಗಳು ಮತ್ತು ವಿಡಿಯೋಗ್ರಾಫಿ ಎಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸೊ ಐ ಆಮ್ ಶ್ಯೂರ್ ದಟ್ ದಿಸ್ ವಿಲ್ ಗೋ ವೆರಿ ಪೀಸ್ಫುಲಿ. ನಮ್ಮ ಪೊಲೀಸಿಂದ ಏನೇನು ಕಾನೂನು ಕ್ರಮ ತಗೋಬೇಕು ಮತ್ತು ಪ್ರಿವೆಂಟಿವ್ ಆ್ಯಕ್ಷನ್ ಆಗಿ ಏನೇನು ಮಾಡಬೇಕು ಅನ್ನೋದು ನಾವು ಕರೆಕ್ಟಾಗಿ ಮಾಡ್ಕೊಂಡಿದ್ವಿ. ಇದು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಫಸ್ಟು ನಾವು ಒತ್ತಾಯ ಮಾಡಿ ಇವರ ರೈತರ ಮುಖಂಡರಿಗೆ ಎಲ್ಲರಿಗೂ ನಾವು ಕೊಟ್ಟಿದ್ವಿ. ಯಾವುದೇ ಥರ ಟೋಲ್ಗೇಟ್ ಅಥವಾ ಹೆದ್ದಾರಿ ತಡೆ ಯಾವುದೇ ಥರ ಮಾಡಬಾರ್ದು ಅಂತ ಹೇಳಿದ್ವಿ. ಎಲ್ಲರೂ ಒಪ್ಕೊಂಡಿದ್ದಾರೆ. ಅವರವರ ನಿರ್ದೇಶಿತ ಪ್ರದೇಶದಲ್ಲಿ ಅವರು ಶಾಂತಿಯುತವಾಗಿ ಸೇರಿ ಮೆಮೊರಾಂಡಮ್ ಕೊಡೋದು ಮತ್ತು ಅದು ಪೀಸ್ಫುಲ್ಲಾಗಿ ಮುಕ್ತಾಯ ಮಾಡೋದು ಅಂತ ನಾವು